ಸ್ನೇಹಿತರೆ ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈಗ ಪ್ಯಾನ್ ಇಂಡಿಯಾ ಚಿತ್ರಗಳ ಜಮಾನ ಒಂದು ಕಾಲದಲ್ಲಿ ಡಬ್ಬಿಂಗ್ ಗೆ ವಿರೋಧ ಮಾಡಿದವರೆಲ್ಲರೂ ಕೂಡ ಈಗ ತಮ್ಮ ಸಿನಿಮಾಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡುತ್ತಿದ್ದಾರೆ ಡಬ್ಬಿಂಗ್ ಬಗ್ಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಈಗ ಅಭಿಪ್ರಾಯಗಳು ಬದಲಾಗಿದೆ ಆದರೆ ಡಿ ಬಾಸ್ ದರ್ಶನ್ ಮಾತ್ರ ಇದೊಂದು ವಿಚಾರದಲ್ಲಿ ತಮ್ಮ ಹಳೆಯ ಮಾತುಗಳನ್ನೇ ಮತ್ತೆ ಮತ್ತೆ ಹೇಳುತ್ತಿದ್ದಾರೆ ನನಗೆ ಏನಿದ್ರೂ ನನಗೆ ಜನ್ಮ ಕೊಟ್ಟ ಭೂಮಿಯೇ ಮುಖ್ಯ ಮಾತೃಭೂಮಿ ಮೊದಲು ಉಳಿದಿದ್ದು ಆಮೇಲೆ ನೋಡೋಣ ಅಂತ ಡಿ ಬಾಸ್ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಡಿ ಬಾಸ್ ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾ ರಿಲೀಸ್ ಗೆ ರೆಡಿಯಾಗಿದೆ ಕ್ರಾಂತಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಾ ಇರುವ ಸಿನಿಮಾ ಅನ್ನೋದು ನಿಮಗೂ ಕೂಡ ಗೊತ್ತಿರಬಹುದು ಕ್ರಾಂತಿ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ರೂ ಡಿ ಬಾಸ್ ದರ್ಶನ್ ಮಾತ್ರ ನಾನು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇರಾ ಕುತ್ತಾ ಮೇರಾ ಗಲಿ ಮೇ ಶೇರ್ ಹೇ ಅನ್ನುವ ಗಾದೆ ಇದೆ ಅಂದ್ರೆ ನಮ್ಮ ಬೀದಿಗೆ ನಮ್ಮ ನಾಯಿಯೇ ಸಿಂಹದ ತರ ಇದು ನನ್ನ ಟೆರಿಟರಿ ಇಲ್ಲಿಗೆ ಸಿನಿಮಾ ಮಾಡ್ತೀನಿ ಬೇರೆ ಭಾಷೆಗೆ ಡಬ್ ಮಾಡಿ ಕೊಡ್ತೀನಿ ಅವರು ಹಾಕಿದ್ರು ಖುಷಿನೇ ಹಾಕದೇ ಇದ್ರು ಖುಷಿ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡಲ್ಲ ಅಲ್ಲಿ ಹೋಗಿ ಪ್ರಚಾರ ಕೂಡ ಮಾಡೋದಿಲ್ಲ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ ದರ್ಶನ್ ಅವರಿಗಿರುವ ಕ್ರೇಜ್ಗೆ ದರ್ಶನ್ ಅವರಿಗಿರುವ ಅಭಿಮಾನಿಗಳ ಸಾಗರ ನೋಡಿದ್ರೆ ಅವರಿಗೆ ಆರಾಮವಾಗಿ ಬೇರೆ ಭಾಷೆಯಲ್ಲಿ ಹೋಗಿ ಸಿನಿಮಾ ಮಾಡಬಹುದು ಡಿ ಬಾಸ್ ಇನ್ನೊಂದು ಲೆವೆಲ್ಗೆ ಕೂಡ ರೀಚ್ ಆಗಬಹುದು ಆದರೆ ನೀವ್ಯಾಕೆ ಬೇರೆ ಭಾಷೆಗೆ ಹೋಗಲ್ಲ ಅನ್ನುವ ಪ್ರಶ್ನೆಗೆ ಕೂಡ ಡಿ ಬಾಸ್ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ ನಾನೀಗ ಇರೋ ಲೆವೆಲ್ ಚೆನ್ನಾಗಿದೆ ದೊಡ್ಡ ಲೆವೆಲ್ ಅಂದರೆ ಏನು ನನ್ನನ್ನ ಬಾವಿಯಲ್ಲಿರುವ ಕಪ್ಪೆ ಅಂತಾನು ಅಂದುಕೊಂಡ್ರು ಪರವಾಗಿಲ್ಲ ನಾನು ಬಾವಿಯಲ್ಲಿರುವ ಕಪ್ಪೇನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂದ್ರೆ ದೇಶದ ವಿಚಾರವನ್ನ ಅಥವಾ ನ್ಯಾಷನಲ್ ಇಶ್ಯೂವನ್ನ ತೆಗೆದುಕೊಳ್ಳಬೇಕು ಆ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ವಿಚಾರವನ್ನ ಹೈಲೈಟ್ ಮಾಡಿದ್ರೆ ಅಲ್ಲಿಯ ಜನರಿಗೆ ಅದು ಕನೆಕ್ಟ್ ಆಗೋದಿಲ್ಲ ಅಲ್ಲಿಯ ಜನರಿಗೋಸ್ಕರ ಸಿನಿಮಾ ಮಾಡಿದ್ರೆ ನಮ್ಮ ಜನಕ್ಕೆ ಅದು ಕನೆಕ್ಟ್ ಆಗೋದಿಲ್ಲ ಮತ್ತೊಂದು ಕಡೆ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ನನಗೆ ನನ್ನ ಮಾತೃಭೂಮಿಯೇ ಮುಖ್ಯ ಅಂತ ಮತ್ತೊಮ್ಮೆ ಡಿ ಬಾಸ್ ಹೇಳಿದ್ದಾರೆ ಇನ್ನು ಈ ವಿಚಾರಕ್ಕೆ ಉದಾಹರಣೆ ಒಂದನ್ನ ಕೊಟ್ಟು ಮಾತನಾಡಿದ ಡಿ ಬಾಸ್ ನಾನು ಇತ್ತೀಚೆಗೆ ದೆಹಲಿ ಸರ್ಕಾರಿ ಶಾಲೆಗಳ ಬಗ್ಗೆ ವಿಡಿಯೋ ನೋಡ್ತಿದ್ದೆ ದೆಹಲಿಯ ಶಾಲೆಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಅಪ್ಗ್ರೇಡ್ ಆಗಿದೆ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ಶಾಲೆಗಳನ್ನ ಮೇಂಟೈನ್ ಮಾಡಿದ್ದಾರೆ ಹೈಟೆಕ್ ಶಾಲೆಗಳ ರೀತಿ ಇದೆ ನಮ್ಮ ಕ್ರಾಂತಿ ಸಿನಿಮಾದಲ್ಲಿ ಕೂಡ ಸರ್ಕಾರಿ ಶಾಲೆಗಳನ್ನ ತೋರಿಸಿದ್ದೇವೆ ಆದರೆ ಇದೇ ಕ್ರಾಂತಿ ಸಿನಿಮಾವನ್ನ ದೆಹಲಿಯಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ನೋಡಿದವರು ಏನ್ ಹೇಳ್ತಾರೆ ಅಯ್ಯೋ ನಮ್ಮ ಶಾಲೆಗಳು ಇದಕ್ಕಿಂತ ಚೆನ್ನಾಗಿದೆ ಈ ಸಿನಿಮಾದಲ್ಲಿರುವಂತೆ ಸರ್ಕಾರಿ ಶಾಲೆಗಳು ಇಲ್ಲ ಅನ್ನುವ ಮನಸ್ಥಿತಿ ಅವರಿಗೆ ಆಲ್ರೆಡಿ ಬಂದಿರುತ್ತೆ ಇವನೇನು ಹೇಳೋಕ್ ಹೋಗಿದ್ದಾನೆ ಅಂತಾರೆ ಹೀಗಾಗಿ ಎಲ್ಲಾ ವಿಚಾರದಲ್ಲೂ ಕೂಡ ದೇಶದ ಎಲ್ಲಾ ಜನರನ್ನ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ ನಾನು ಸದ್ಯಕ್ಕೆ ಕನ್ನಡ ಸಿನಿಮಾ ಮಾಡಿದ್ದೇನೆ ಈ ಸಿನಿಮಾಗೆ ಕನ್ನಡದ ಪ್ರೇಕ್ಷಕರು ಕನೆಕ್ಟ್ ಆಗ್ತಾರೆ ನನಗೆ ನನ್ನ ಮಾತೃಭೂಮಿ ಮೊದಲು ಉಳಿದಿದ್ದೆಲ್ಲ ಆಮೇಲೆ ನೋಡಿಕೊಳ್ಳೋಣ ಅಂತ ಡಿ ಬಾಸ್ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ ಡಿ ಬಾಸ್ ಹಿಂದಿನಿಂದಲೂ ಕೂಡ ಇದನ್ನೇ ಹೇಳ್ತಾ ಬಂದಿರೋದು ನಾನು ಕನ್ನಡ ಬಿಟ್ಟು ಎಷ್ಟೇ ದೊಡ್ಡ ಆಫರ್ ಬಂದರೂ ಕೂಡ ಬೇರೆ ಭಾಷೆಗಳ ಕಡೆ ಮುಖ ಮಾಡೋದಿಲ್ಲ ಈಗ ಮತ್ತೊಮ್ಮೆ ಅದನ್ನೇ ಹೇಳ್ತಿದ್ದಾರೆ ಅದೇನೇ ಇರಲಿ ಕ್ರಾಂತಿ ರಿಲೀಸ್ಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ ಕ್ರಾಂತಿ ರಿಲೀಸ್ ಆದ ದಿನ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಇರೋದ್ರಲ್ಲಿ ಅನುಮಾನ ಬೇಡ